ಬಂದಿದ್ದೀವಿ ನಮ್ಮೆಲ್ಲ ಗ್ರೂಪ್ ತಗೊಂಡು ನಮ್ಮ ಚೀಫ್ ಗೆಸ್ಟ್ ಬಂದಿದ್ದಾರೆ ಶಿಲ್ಪಾ ಹುಬ್ಬಳ್ಳಿ ನಮಸ್ಕಾರ ಗೆಸ್ಟ್ ಇವತ್ತು ಮಂಗಳವಾರ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲೇ ಪೂಜೆ ಇದೆ ಅನ್ನದಾನ ಇದೆ ನಮ್ಮ ಮನೆ ಪಕ್ಕಕ್ಕೆ ನಾವೆಲ್ಲ ಫ್ರೆಂಡ್ಸು ಒಂದೇ ಮನೆ ಹತ್ತಿರ ಇವರು ಚಿಲ್ಡ್ರನ್ಸು ನಮ್ಮ ಮಕ್ಕಳೆಲ್ಲರೂ ಬನ್ನಿ ನೀವು ನಮ್ಮ ಜೊತೆ ಹೋಗೋಣವಾ ಎಲ್ಲರೂ ಸೇರಿಕೊಂಡು ಜಾತ್ರೆ ಹೋಗ್ತಾ ಜಾತ್ರೆ ಇಲ್ಲೇ ಒಂದು ಸಣ್ಣ ಜಾತ್ರೆ ಇದೆ ಇಲ್ಲಿ ನೋಡಿ ಇಲ್ಲಿ ಮಕ್ಕಳು ನೋಡಿ ಇಲ್ಲಿ ನೋಡಿ ಇವರು ಸೋಮೇನ್ ಗೊತ್ತು ಇವರು ಅಂಬಿಕಾ ರಂಜಿತಾ ರಂಜಿತಾ ಸವಿತಾ ಸವಿತಾ ಅವ್ರ ಮಗಳು ವರ್ಧಿನಿ ದರ್ಶಿನಿ 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 ಸಾರಿ ಇದು ನನ್ನ ಮಗ ಅಂತ ಇದು ನನ್ನ ಮಗ ಇಲ್ಲ ನನ್ನ ಮಗ ವಾಸ್ತವ್ಯ ಇದು ಸೋಮೇರ್ ಮಗ ನಿಮ್ಗೆ ಗೊತ್ತೇ ಇರೋದು ಇವರು ಅವ್ರ ಮಗಳು ಇವಳ ಹೆಸರು ದೀಪಿಕಾ ನೋಡಿ ಹೆಸರು ಚೆನ್ನಾಗಿದೆ ಎಲ್ಲರೂ ನಮ್ಮ ಜೊತೆ ಹೋಗೋಣ ಸೋಮೇರ್ ಜೊತೆ ಹೋಗ್ತಾ ಇದ್ದೀವಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ ಮತ್ತೆ ಸಿಗೋಣ ಎಲ್ಲರೂ ಒಟ್ಟಿಗೆ ಸಿಗೋಣ ಜಾತ್ರೆಯಲ್ಲಿ ಬನ್ನಿ ಬಾಯ್ ನೋಡ್ರಿ ಬಿಸಿಲು ಎಷ್ಟೈತೆ ಅಂತ ಹೇಳಿ ನಿಜವಾಗ್ಲೂ ಸಾಕಾಯಿತು ನಿಮಗೆ ಜಾತ್ರೆ ಒಳಗೆ ಹೋದ್ಮೇಲೆ ತೋರಿಸ್ತೀವಿ ಎಲ್ಲ ಜಾತ್ರೆ ಅಂತ ಅಂದಿದ್ವಿ ಇನ್ನೂ ನಾವು ಜಾತ್ರೆಗೆ ಹೋಗಿ ಮುಟ್ಟೇ ಇಲ್ಲ ಭಾಳ ಬಿಸಿಲೈತಿ ಅದರಲ್ಲಿ ಸೀರೆ ಉಟ್ಕೊಂಡು ಹೋಗ್ಬೇಕಂದ್ರೆ ಬೆವರು ಇಳಿದು ಹೋಗ್ಬಿಡ್ತೈತಿ ಸಾಕಾಯ್ತು ಸಿಕ್ಕಾಪಟ್ಟೆ ಇದಾಗುತ್ತೆ ಬಿಸಿಲು ಜಾಸ್ತಿ ಆಗೈತಲ್ಲ ಈಗ ಖುಷಿ ಆಗ್ತಾ ಇದೆ ನಮಗೆ ಎಲ್ಲರೂ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಫ್ರೆಂಡ್ ಜೊತೆ ಹೋಗ್ತಾ ಇದ್ದೀವಿ ಖುಷಿ ನಗಾಟ ಅಷ್ಟೊಂದೇನು ಬಿಸಿಲು ಗೊತ್ತಾಗ್ತಿಲ್ಲ ಫ್ರೆಂಡ್ ಜೊತೆ ಹೋಗ್ತಾ ಇದ್ದೀವಿ ಇನ್ನೊಂದು ಎರಡು ನಿಮಿಷ ದೇವಸ್ಥಾನ ಬಂತು ನಿಮಗೆ ದೇವಸ್ಥಾನ ತೋರಿಸ್ತೆ ನೀವು ದರ್ಶನ ಮಾಡ್ಕೊಳ್ಳಿ ನಮ್ಮ ಜೊತೆ ನೀವು ಊಟ ಮಾಡ್ಕೊಳ್ಳಿ ನೋಡಿ ಛೋಟಾ ಚಾಂಪಿಯನ್ ಅಂಬಿಕಾ ಅವ್ರು ಇದ್ದಾರೆ ನೋಡ್ರಿ ಬಳ್ಳಾರಿಯವರು ನಮ್ಮ ಕಡೆಯವರೇ ಮೂರು ಜನ ಬಂದವರು ನಮ್ದು ಬೆಳಗಾವಿ ನಮ್ದು ಹುಬ್ಳಿ ಅಂದ್ರೆ ಒಂದೇ ಭಾಷೆ ಆಗುತ್ತೆ ಆದ್ರೆ ಶಿಲ್ಪಾ ಅವ್ರ ಭಾಷೆ ಹೆಂಗಾಗೈತೆ ಅಂದ್ರೆ ಮಿಕ್ಸ್ ಭಾಷೆ ಆಗೈತೆ ಭಾಷೆ ಮಸಾಲ ಈ ಕಡೆ ಮಂಗಳೂರು ಭಾಷೆನೂ ಇಲ್ಲ ಮೈಸೂರು ಭಾಷೆನೂ ಇಲ್ಲ ಹುಬ್ಳಿ ಭಾಷೆನೂ ಇಲ್ಲ ಯಾವ್ದರ ಮಿಕ್ಸಿಂಗ್ ಮಿಕ್ಸಿಂಗ್ ನನ್ನ ಚಿಕ್ಕ ಹುಟ್ಟು ಬೆಳೆದಿದ್ದು ಹುಬ್ಳಿ ಆದರೆ ನಾನು ಬೆಳೆದಿದ್ದು ಗೋವಾ ಗೋವಾಲಿಂದ ಉಡುಪಿ ಬಂದಿದ್ದು ಉಡುಪಿ ಭಾಷೆ ಡಿಫ್ರೆಂಟ್ ಇದೆ ಅದಾದ್ಮೇಲೆ ಮೈಸೂರು ಕೊಂಕಣಿ ಮೈಸೂರು ಭಾಷೆ ಮಂಡ್ಯದ ಭಾಷೆ ಹಾಗಾಗಿ ಎಲ್ಲನೂ ಮಿಕ್ಸಿಂಗ್ ಪಾವ್ ಭಾಜಿ ಒಗ್ಗರಣೆ ಯಾವ ಭಾಷೆ ಆಯಾ ಭಾಷೆ ಮಾತಾಡ್ತೀವಿ ಒಮ್ಮೆ ನನಗೆ ಗೊತ್ತಾಗಲ್ಲ ಇವ್ರ ಭಾಷೆ ಕೆಲವೊಂದು ವರ್ಡ್ಗಳು ಎಲ್ಲ ಮಿಕ್ಸ್ ಆಗಿಬಿಟ್ಟವು ಮನೆಯಾಗೆಲ್ಲ ಇವ್ರ ಹಸ್ಬೆಂಡ್ ಎಲ್ಲ ಮಂಗಳೂರು ಭಾಷೆ ಹುಬ್ಳಿ ಭಾಷೆ ಎಲ್ಲ ಮರ್ತುಬಿಟ್ಟರು ನಾನು ಊರ ಭಾಷೆನೇ ಮಾತಾಡ್ತೇನೆ ಅವ್ರ ಜೋಡಿ ಏನೋ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಿರ್ತೈತಿ ಅರ್ಥ ಆಗ್ತಿರಲಿಲ್ಲ ಓಕೆ ಬನ್ನಿ ಮತ್ತೆ ಸೈಡ್ ಮತ್ತೆ ಹಾಗಾಗಿ ನಮ್ಮ ಭಾಷೆ ಬೆಂಗಳೂರು ಹುಬ್ಳಿ ಮಿಸಾಳ ಭಾಜಿ ಆಮೇಲೆ ಇನ್ನೊಂದು ವಿಷಯ ಶಿಲ್ಪಾ ಅವ್ರು ಹೇಳಿಲ್ಲ ಹುಬ್ಳಿ ಟು ಮಂಗಳೂರು ಹೆಂಗೆ ಕನೆಕ್ಷನ್ ಆಯಿತು ಉಡುಪಿ ಹೆಂಗೆ ಮ್ಯಾರೇಜ್ ಆಯಿತು ಅಂಥೇಳಿ ಇನ್ನು ಕ್ವಶನ್ ಮಾರ್ತೈತಿ ಅದು ನಮ್ಮ ನಾದಿನಿ ಇದ್ದಾರೆ ಅವ್ರು ನಮ್ಮ ಫ್ರೆಂಡು ನಾವು ಟೇಲರಿಂಗು ಹಾಗಾಗಿ ನಮ್ಮ ಫ್ರೆಂಡ್ಸ್ ಆಗಿಬಿಟ್ಟು ಇದು ಆಗಿತ್ತು ಇವರು ನಮ್ಮ ನಾದಿನಿ ಕಡೆಯಿಂದ ಪರ್ಚೇಸ್ ಆಗಿ ಅವ್ರು ಹೇಳಿದ್ದು ನಮಗೆ ನಮ್ಮ ಅಣ್ಣ ಇದ್ದೇನೆ ಮದುವೆ ಮಾಡ್ಕೊಳ್ಳಿ ಹಾಗೆ ಅಂದರು ಆಮೇಲೆ ವಿಚಾರಿಸ್ಕೊಂಡು ಮದುವೆ ಮಾಡಿಕೊಂಡಿದ್ದು ಅಂದರೆ ನನಗೇನು ಡೌಟ್ ಅಂದರೆ ಇದು ಇಲ್ಲಿಂದ ಇಲ್ಲಿ ಕನೆಕ್ಷನ್ ಆಯ್ತು ಅಂದ್ರೆ ಹೇಳಿ ಲವ್ ಮ್ಯಾರೇಜ್ ಇರೇಜ್ ಆಯ್ತೇನೋ ಅಂತ ನನಗೆ ಲವ್ ಮ್ಯಾರೇಜ್ ಏನಿಲ್ಲ ಅರೇಂಜ್ ಮ್ಯಾರೇಜ್ ಹಾಗಾಗಿ ಈ ಥರ ಆಗಿಬಿಟ್ಟೈತೆ ಈ ಥರ ಆಗಿದೆ ಸ್ಟೋರಿ ಸ್ಟೋರಿ ಹಾಗಾಗಿ ಹಿಂಗಾಗಿಬಿಟ್ಟೈತೆ ಸ್ಟೋರಿ ಅಂತಲ್ಲ ಹಾಗೆ ದೇವರು ಎಲ್ಲಿ ಬರುತ್ತಾನೆ ಕಂಡು ಅಲ್ಲೇ ನಾವು ಹೋಗಬೇಕು ಮದುವೆ ಮಾಡಿಕೊಂಡು ಇವರು ಹುಬ್ಳಿಯಿಂದ ಬಂದು ಮೈಸೂರಿಗೆ ಗಂಟು ಹಾಕ್ಕೊಂಡು ಬಂದರು ನಾವು ಅಲ್ಲೇ ಗೋಕರ್ದಾಗ ಗಂಟು ಹಾಕ್ಸ್ಕೊಂಡ್ರು ಮತ್ತು ಮೈಸೂರಿಗೆ ಬಂದು ಸೆಟ್ಲ್ ಆಗಿಬಿಟ್ಟೇವಿ ಸೆಟ್ಲ್ ಆಗಿದ್ದೀವಿ ನಾವು ಅಕ್ಕಪಕ್ಕ ಮನೆಯೇ ಇಬ್ಬರು ಒಳ್ಳೆ ಬೆಸ್ಟ್ ಫ್ರೆಂಡು ತುಂಬ ಸಪೋರ್ಟ್ ಮಾಡಿ ತುಂಬ ಅಡುಗೆ ಮಾತ್ರ ಸೂಪರ್ ಮಾಡ್ತಾಳೆ ಶಿಲ್ಪಾ ನನಗೆ ಭಾಳ ಬೆಸ್ಟ್ ಫ್ರೆಂಡು ಏನೇ ಒಂದು ಸ್ವಲ್ಪ ಫೀಲಿಂಗ್ ಏನು ಬೇಜಾರಾದರೂ ಪಾಪ ಕಷ್ಟ ಸುಖ ಅನ್ಸ್ಕೊತೀವಿ
ಎಲ್ಲ ಪ್ರತಿಯೊಂದು ಮಾತು ಹೇಳ್ಕೊಂತೈತೆ ನಮ್ಮ ಕಡೆಯಿಂದ ಏನಿರುತ್ತೆ ಏನಿಲ್ಲ ಅಂತಂದು. ಅಂದರೆ ಫ್ರೆಂಡ್ ಬೇಕೇ ಆಗುತ್ತೆ ನಮಗೆ. ಹೌದು, ಎಲ್ಲ ಅಪ್ಪ ಅಮ್ಮ ಎಲ್ಲ ಬಿಟ್ಟು ದೂರ ದೂರ ಇರ್ತೀವಲ್ಲ, ಏನೋ ಒಂದು ತಪ್ಪಾದರೂ ಅಡ್ಜಸ್ಟ್ ಮಾಡ್ಕೊತೀವಿ, ಎಲ್ಲ ಕಷ್ಟ ಹೇಳ್ಕೊತೀವಿ. ನಮ್ಮ ಫ್ರೆಂಡ್ ಅಂದರೆ ತುಂಬ ಜನ, ಎಲ್ಲರ ಜೊತೆನೂ ಶಿಕ್ಷಕರ ಜೊತೆ ಮಾತಾಡ್ತೀನಿ, ಅಷ್ಟು ಫ್ರೆಂಡ್ಲಿ ಶಿಲ್ಪ ಎಲ್ಲರ ಜೊತೆನೂ ಮಾತಾಡ್ತಾರೆ. ಬನ್ನಿ ಮತ್ತೆ ಸಿಗೋಣ. ಹಾಂ ಬನ್ನಿ, ದೇವಸ್ಥಾನ ಬಂದೇ ಬಿಡ್ತು, ಅಲ್ಲಿ ಹೋದ್ಮೇಲೆ ಸಿಗ್ತೀವಿ. ಹಾಂ ಸಿಗ್ತೀವಿ. ನಾವು ದೇವಸ್ಥಾನ ಹತ್ರ ಹೋಗುವಷ್ಟೊತ್ತಿಗೆ ಕರೆಕ್ಟಾಗಿ ಅನ್ನಪೂರ್ಣೇಶ್ವರಿ ಅಮ್ಮನವರ ತೇರು ಎಳಿತಾ ಇದ್ದರು. ನೋಡಿ ಎಷ್ಟೊಂದು ಜನ ಇದ್ದರು, ಹಾಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಪ್ರತಿ ವರ್ಷ ಈ ಜಾತ್ರೆ ನಡೆಯುತ್ತೆ, ಆದರೆ ನಾನು ಮಾತ್ರ ಒಂದು ಸಾರಿನೂ ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಈ ಜಾತ್ರೆಗೆ ಬಂದಿದ್ದು. ಫ್ರೆಂಡ್ಸ್ ಎಲ್ಲ ಹೋಗ್ತಾಯಿದ್ರು, ಕರೆದ್ರು, ಹಾಗೆ ನಾನು ಅವ್ರ ಜೊತೆ ಬಂದೆ, ನೋಡೋಣ ಯಾವ ಥರ ಇರುತ್ತೆ, ದರ್ಶನ ಪಡೆದಾಗ ಆಗುತ್ತೆ ಅಂತ ನಾನು ಬಂದೆ. ನಾವೀಗ ಗಣಪತಿ ದರ್ಶನ ಪಡೀತಾ ಇದ್ದೀವಿ, ಹಾಗೆ ಪಕ್ಕದಲ್ಲೇ ಇರೋದು ಅನ್ನಪೂರ್ಣೇಶ್ವರಿ ಅಮ್ಮನವರ ಸನ್ನಿಧಿ, ಎರಡೂ ಅಕ್ಕಪಕ್ಕನೇ ಇದೆ, ಒಂದೇ ಗರ್ಭಗುಡಿಯಲ್ಲಿ. ಹಾಗೆ ಇಲ್ಲಿ ನೋಡಿದರೆ ಗೊತ್ತಾಗ್ತಾ ಇರ್ಬೋದು ಜಾತ್ರೆಯಲ್ಲಿ ಎಷ್ಟೊಂದು ಜನ ಸೇರಿದ್ದಾರೆ ಅಂತ. ನಾವೆಲ್ಲ ಬೇಗನೆ ಹೋಗಿದ್ವಿ, 11:30 ಸುಮಾರಿಗೆ, ಅಂದರೆ ಬೇಗ ಹೋದರೆ ಬಿಸಿಲಾಗುವಷ್ಟೊತ್ತಿಗೆ ಬೇಗ ಬರ್ಬೋದು ಅಂತ ನಾವು ಬೇಗನೆ ಹೋಗಿದ್ವಿ. ಹಾಗೆ ಇದು ಆಂಜನೇಯ ಸ್ವಾಮಿಯ ಸನ್ನಿಧಿ. ನೋಡಿ ಫ್ರೆಂಡ್ಸ್, ವೀರಗಾಸೆ ನೃತ್ಯನ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ. ಸಿಟಿಲಿ ನಾವು ಇಂಥ ದೃಶ್ಯನ ನೋಡೋದು ತುಂಬಾ ಅಪರೂಪ ಅಂತ ಹೇಳ್ಬೋದು. ಎಲ್ಲರೂ ಅವ್ರವ್ರ ಬ್ಯುಸಿ ಲೈಫಲ್ಲಿ ಬ್ಯುಸಿ ಇರೋದ್ರಿಂದ ಇಂಥ ದೃಶ್ಯ ನಮಗೆ ತುಂಬ ಅಪರೂಪ. ಈ ಕಡೆ ನೋಡಿ ಎಷ್ಟು ಚೆನ್ನಾಗಿ ಕೋಲಾಟ ಆಡ್ತಾ ಇದ್ದಾರೆ ಅಂತ. ಖುಷಿ ಅನಿಸುತ್ತೆ ಸಿಟಿಗಳಲ್ಲಿ ಈ ಥರ ಜಾತ್ರೆಗಳನ್ನು ನೋಡಿದಾಗ, ಯಾಕಂದರೆ ನಾವು ಹೆಚ್ಚಾಗಿ ಹಳ್ಳಿಗಳಲ್ಲಿ ಮಾತ್ರ ನಾವು ಜಾತ್ರೆಗಳನ್ನು ನೋಡ್ತಾ ಇರ್ತೀವಿ. ಹಾಗೆ ಸಿಟಿಲಿ ಬೆಳೀತಾ ಇರೋ ಮಕ್ಕಳಿಗೆ ಬರೀ ಸಿಟಿ ಜೀವನನೇ ನೋಡಿರ್ತಾರೆ ಅವರು, ಈ ಜಾತ್ರೆ ಅಂದರೆ ಏನು ಹೇಗಿರುತ್ತೆ ಅನ್ನೋ ಕಲ್ಪನೆ ಕೂಡ ಅವ್ರಿಗೆ ಇರಲ್ಲ. ಈ ಥರ ಜಾತ್ರೆಗಳನ್ನು ಮಾಡಿದಾಗ ಅವ್ರಿಗೂ ಕೂಡ ಜಾತ್ರೆ ಅಂದರೆ ಏನು, ಅದು ಹೇಗಿರುತ್ತೆ, ನಮ್ಮ ಹಳೆ ಪಾರಂಪರಿಕ ಕಲೆಗಳನ್ನು ಕೂಡ ನೋಡ್ತಾರೆ ಅವರು. ನನಗೂ ಒಂಥರ ಖುಷಿಯಾಯಿತು, ಯಾಕಂದರೆ ನಾನು ಸದ್ಯದಲ್ಲಿ ಊರಿಗೆ ಹೋಗಿರಲಿಲ್ಲ, ಹಾಗೆ ನಾನು ಮೈಸೂರಲ್ಲಿರೋದ್ರಿಂದ ಯಾವ ಜಾತ್ರೆಗೂ ಹೋಗೋಕ್ಕೂ ಆಗೋದಿಲ್ಲ. ಖುಷಿಯಾಯಿತು ಇಲ್ಲೇ ಜಾತ್ರೆಗೆ ಹೋಗಿ ಬಂದ್ವಿ, ಏನೋ ಒಂಥರ ಊರ ಕಡೆ ಹೋಗಿ ಬಂದೇನೋ ಅನ್ನೋ ಥರ ನನಗೆ ಅಷ್ಟು ಖುಷಿ ಅನ್ನಿಸ್ತು. ಅನ್ನಪೂರ್ಣೇಶ್ವರಿ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಆಶಿಸ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ, ಹಾಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು.